ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರಷಪ್ ಯುವರ್ ನಾಲೆಜ್. ಇವತ್ತು ಒಂದು ವಿಶೇಷವಾದ ಗಿಡದ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ವಿಷಕಾರಿ ಗಿಡವೂ ಹೌದು, ಮೆಡಿಸಿನಲ್ ಪ್ಲಾಂಟ್ ಕೂಡ ಹೌದು. ಈ ಸಸ್ಯ ಯಾವುದು ಅಂದ್ರೆ ಕಣಗಿಲೆ ಗಿಡ. ಈ ಕಣಗಿಲೆ ಗಿಡವನ್ನ ನೀವು ಮನೆ ಗಾರ್ಡನ್ ಅಲ್ಲಿ ಬೆಳೆಸಿರ್ತೀರಾ, ರೋಡ್ ಸೈಡ್ ಅಲ್ಲಿ ನೋಡಿರ್ತೀರಾ. ಹಾಗೆಯೇ ಈ ಹೂವನ್ನ ದೇವರಿಗೆ ಕೂಡ ಹಾಕ್ತೀವಿ. ಆದ್ರೆ ಈ ಕಣಗಿಲೆ ಸಸ್ಯದ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ಇವತ್ತು ಈ ಗಿಡದ ಬಗ್ಗೆ ನನಗೆ ಗೊತ್ತಿರೋ ಮಾಹಿತಿಯನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವು ಇದುವರೆಗೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಒತ್ತೋದನ್ನ ಮರಿಬೇಡಿ. ಈ ಕಣಗಿಲೆಯನ್ನ ಸಂಸ್ಕೃತದಲ್ಲಿ ಹಯಮಾರಕ, ಅಶ್ವಮಾರಕ, ರಕ್ತಪುಷ್ಪ ಅಂತ ಕರೀತಾರೆ. ಕನ್ನಡದಲ್ಲಿ ಕಣಗಿಲೆ, ಕಸ್ತೂರಿ ಪಟ್ಟಿ, ಕುದುರೆ ವಿಷದ ಗಿಡ ಅಂತ ಹೇಳ್ತೀವಿ. ಇಂಗ್ಲಿಷಲ್ಲಿ ಇಂಡಿಯನ್ ಓಲಿಯಾಂಡರ್ ಅಂತ ಕರೀತಾರೆ. ಈ ಕಣಗಿಲೆ ಅಪೋಸೈನೇಸಿ ಕುಟುಂಬಕ್ಕೆ ಸೇರಿದ ಸಸ್ಯ. ಇದರ ವೈಜ್ಞಾನಿಕ ಹೆಸರು ನೀರಿಯಂ ಓಲಿಯಾಂಡರ್ ಅಂತ. ಆಯುರ್ವೇದದಲ್ಲಿ ಪರಿಗಣಿಸಲಾಗಿರುವ ವಿಷಕಾರಿ ಸಸ್ಯಗಳಲ್ಲಿ ಈ ಕಣಗಿಲೆ ಕೂಡ ಒಂದು. ಇದು ಸುಮಾರು 10 ಅಡಿ ಎತ್ತರದವರೆಗೂ ಬೆಳೆಯುತ್ತೆ. ಇದರ ಎಲೆ 2-8 ಇಂಚು ಉದ್ದವಾಗಿದ್ದು 1-2 ಸೆಂಟಿಮೀಟರ್ ಅಗಲವಾಗಿ ಇರುತ್ತೆ. ಈ ಗಿಡದಲ್ಲಿ ಈ ರೀತಿಯ ಹಸಿರು ಕಾಯಿಗಳು ಬಿಡ್ತವೆ. ಇದರಲ್ಲಿ ಕಪ್ಪು ಬಣ್ಣದ ಬೀಜಗಳು ಇವೆ ನೋಡಿ. ಈ ಕಣಗಿಲೆ ಹೂವು ನೋಡೋದಕ್ಕೆ ತುಂಬಾ ಚಂದ. ಇದು ಬಿಳಿ, ಗುಲಾಬಿ, ಕೆಂಪು, ಹಳದಿ ಬಣ್ಣದಲ್ಲಿ ಸಾಮಾನ್ಯವಾಗಿ ನಮ್ಗೆ ಸಿಗತ್ತೆ. ಇಲ್ಲಿ ಹಳದಿ ಬಣ್ಣದ ಕಣಗಿಲೆ ಹೂವು ನನಗೆ ಸಿಕ್ಕಿಲ್ಲ ಫ್ರೆಂಡ್ಸ್. ಸಿಕ್ಕಾಗ ಖಂಡಿತವಾಗಿಯೂ ನಿಮ್ಗೆ ತೋರಿಸ್ತೀನಿ. ಇದರಲ್ಲೂ ಸಿಂಗಲ್ ಪೆಟಲ್ಸ್ ಕಣಗಿಲೆ ಹೂವು, ಡಬಲ್ ಪೆಟಲ್ಸ್ ಇರುವಂತಹ ಕಣಗಿಲೆ ಹೂಗಳು ಸಿಗ್ತವೆ. ಇವುಗಳಲ್ಲೂ ಬೇರೆ ಬೇರೆ ವಿಧ, ಬೇರೆ ಬೇರೆ ಹೆಸರುಗಳು ಇವೆ ಫ್ರೆಂಡ್ಸ್. ದಾರ ಕಣಗಿಲೆ, ಸುತ್ತು ಕಣಗಿಲೆ, ಅಚ್ಚ ಕಣಗಿಲೆ, ದೀಪ ಕಣಗಿಲೆ ಅಥವಾ ದೇವ ಕಣಗಿಲೆ, ಕೆಂಪು ಕಣಗಿಲೆ, ಧೋತ್ರಗಂಬಿ ಕಣಗಿಲೆ, ಹೀಗೆ ಬೇರೆ ಬೇರೆ ಹೆಸರುಗಳಲ್ಲೂ ಈ ಕಣಗಿಲೆ ಹೂವನ್ನ ಕರೀತಾರೆ. ಕಣಗಿಲೆ ಹೂವಲ್ಲಿ 5 ದಳ ಇದ್ರೆ ಇದನ್ನ ದಾರ ಕಣಗಿಲೆ ಅಂತ ಕರೀತಾರೆ. ಕಣಗಿಲೆ ಹೂವು ದುಂಡಗೆ ಚೆಂಡು ಹೂವಿನಂತೆ ತುಂಬಾ ಪೆಟಲ್ಸ್ ಅನ್ನ ಹೊಂದಿದ್ರೆ ಅದಕ್ಕೆ ಸುತ್ತು ಕಣಗಿಲೆ ಅಂತ ಹೇಳ್ತಾರೆ. ಹಾಗೆ ಬಿಳಿ ಬಣ್ಣದ ಕಣಗಿಲೆಯನ್ನ ಅಚ್ಚ ಕಣಗಿಲೆ ಅಂತಂದ್ರೆ ಹಳದಿ ಮಿಶ್ರಿತ ಬಿಳಿಯಾದ ಕಣಗಿಲೆ ಹೂವನ್ನ ದೇವ ಕಣಗಿಲೆ ಅಥವಾ ದೀಪ ಕಣಗಿಲೆ ಅಂತ ಕರೀತಾರೆ. ಇನ್ನು ಕಣಗಿಲೆ ಹೂವು ಗುಲಾಬಿ ಕೆಂಪು ಬಣ್ಣದಿಂದ ಕೂಡಿದ್ರೆ ಕೆಂಪು ಕಣಗಿಲೆ ಅಂತ ಕರೀತಾರೆ. ಹಾಗೆಯೇ ಕಣಗಿಲೆ ಹೂವಿನ ಅಂಚು ಕೆಂಪಾಗಿದ್ದು ಒಡಲು ಬಿಳಿ ಇದ್ರೆ ಇದನ್ನ ಧೋತ್ರಗಂಬಿ ಕಣಗಿಲೆ ಅಂತ ಕರೀತಾರೆ. ಈ ಕಣಗಿಲೆ ಹೂವು ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ರು ಈ ಗಿಡವನ್ನ ವಿಷಕಾರಿ ಗಿಡ ಅಂತಾನೆ ಪರಿಗಣಿಸ್ತಾರೆ. ಈ ಗಿಡದಲ್ಲಿ ಬೇರೆ ಬೇರೆ ಕಾರ್ಡಿಯಾಕ್ ಗ್ಲೈಕೋಸೈಡ್ಗಳು, ಓಲಿಯಾಂಡ್ರಿನ್, ಓಲಿಯಾಂಡ್ರಿನ್ ಜನೀನ್ ಎಂಬ ರಾಸಾಯನಿಕ ಸಂಯುಕ್ತಗಳಿದ್ದು ಈ ಕಣಗಿಲೆ ಗಿಡದ ಎಲೆ, ಬೇರು, ತೊಗಟೆ, ಬೀಜ ಇದರ ಎಲ್ಲ ಭಾಗಗಳು ವಿಷಯುಕ್ತವಾಗಿವೆ. ಇದರ ಎಲೆ ಎಷ್ಟು ವಿಷಕಾರಿ ಅಂದ್ರೆ ಈ ಕಣಗಿಲೆ ಗಿಡದ 15 ಗ್ರಾಂನಷ್ಟು ಎಲೆಯನ್ನ ಕುದುರೆಗಳಿಗೆ ತಿನ್ನಿಸಿದ್ರೆ ಅವು ಸಾಯ್ತವೆ. ಹಾಗಾಗಿ ಈ ಗಿಡವನ್ನ ಹಯಮಾರಕ, ಅಶ್ವಮಾರಕ, ಕುದುರೆ ವಿಷದ ಗಿಡ ಅಂತ ಕರೀತಾರೆ. ಹಾಗೆಯೇ ಕುರಿ, ದನಗಳಂತಹ ಸಸ್ತನಿಗಳು ಈ ಗಿಡದ ಎಲೆಯನ್ನ ತಿನ್ನೋದಿಲ್ಲ. ಆದ್ರೆ ಚಿಟ್ಟೆ, ಮರಿಹುಳುಗಳು ಈ ಸಸ್ಯವನ್ನ ತಿಂತವೆ. ಇಷ್ಟೇ ಅಲ್ಲದೆ ಫ್ರೆಂಡ್ಸ್, ಈ ಗಿಡವನ್ನ ಸುಟ್ಟಾಗ ಬರುವ ಹೊಗೆ ಕೂಡ ವಿಷಪೂರಿತ ಅಂತ ಹೇಳ್ತಾರೆ. ಈ ಗಿಡ ಎಷ್ಟೇ ವಿಷಪೂರಿತ ಆಗಿದ್ರೂ ಆಯುರ್ವೇದದಲ್ಲಿ ಹಾಗೆ ಇಂಗ್ಲಿಷ್ ಮೆಡಿಸಿನ್ನಲ್ಲಿ ಇದನ್ನ ಔಷಧವಾಗಿ ಬಳಸ್ತಾರೆ. ಚರ್ಮ ರೋಗದಲ್ಲಿ, ಹಾವು ಕಚ್ಚಿದಾಗ ಔಷಧವಾಗಿ, ಗರ್ಭಪಾತಕ್ಕೆ ಸಂಬಂಧಪಟ್ಟ ಔಷಧವಾಗಿ ಆಯುರ್ವೇದದಲ್ಲಿ ಇದನ್ನ ಬಳಸ್ತಾರೆ. ಹಾಗೆಯೇ ಇಂಗ್ಲಿಷ್ ಮೆಡಿಸಿನ್ನಲ್ಲೂ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗೆ, ಪೀರಿಯಡ್ಸ್ಗೆ ಸಂಬಂಧಪಟ್ಟ ನೋವಿನ ಮಾತ್ರೆಗಳಿಗೆ, ಅಸ್ತಮಾಗೆ, ಅಬಾರ್ಷನ್ ಆಗುವುದಕ್ಕೆ ಮಾಡುವಂತಹ ಔಷಧಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಇಷ್ಟೆಲ್ಲ ಕೇಳಿದ್ಮೇಲೆ ನಿಮಗೆ ಒಂದು ಡೌಟ್ ಬರ್ತಿರಬಹುದು, ಈ ವಿಷಯುಕ್ತವಾದ ಗಿಡವನ್ನ ಯಾಕೆ ಮನೆ ಮುಂದೆ ಗಾರ್ಡನ್ ಅಲ್ಲಿ ಬೆಳೆಸ್ತಾರೆ, ಈ ಹೂವನ್ನ ಯಾಕೆ ದೇವರಿಗೆ ಹಾಕ್ತಾರೆ ಅಂತ. ಇದನ್ನ ಕೂಡ ಕ್ಲಿಯರ್ ಮಾಡ್ತೀನಿ ಫ್ರೆಂಡ್ಸ್. ತುಳಸಿ ಗಿಡವನ್ನ ಹೇಗೆ ಪವಿತ್ರ ಗಿಡ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು, ನಾವು ನಂಬ್ತೀವೋ ಹಾಗೆಯೇ ಈ ಕಣಗಿಲೆ ಗಿಡ ಮನೆ ಮುಂದೆ ಇದ್ರೆ ಆ ಮನೆಗೆ ಮಂಗಳಕರ, ಶ್ರೇಯಸ್ಕರ ಅನ್ನೋ ಒಂದು ನಂಬಿಕೆ. ಹಾಗೆಯೇ ಈ ಗಿಡದಲ್ಲಿ ಶ್ರೀ ಲಕ್ಷ್ಮೀದೇವಿ ನೆಲೆಸಿರ್ತಾಳೆ, ಹಾಗಾಗಿ ಇದನ್ನ ದೇವರಿಗೆ ಅರ್ಪಿಸೋದು ಶ್ರೇಷ್ಠ ಅನ್ನುವ ನಂಬಿಕೆ ಕೂಡ ಇದೆ. ಏನೇ ಆಗಿದ್ರು ಫ್ರೆಂಡ್ಸ್, ಈ ಗಿಡದ ಎಲೆಯನ್ನ ಮುಟ್ಟಿದ ತಕ್ಷಣ ಹಾಗೆ ಹೂವನ್ನ ಕಟ್ಟುವವರು, ಮಾರಾಟ ಮಾಡುವವರು, ದೇವರ ಪೂಜೆಗೆ ಬಳಸಿದವರು
ಕೈ ತೊಳೆಯದೆ ಕಣ್ಣನ್ನ ಉಜ್ಜುವುದು, ಮೂಗಿಗೆ ಕೈ ಹಾಕುವುದು, ಊಟ ಮಾಡುವುದನ್ನ ದಯವಿಟ್ಟು ಮಾಡಬೇಡಿ. ಈ ಕಣಗಿಲೆ ಗಿಡದ ಯಾವ ಭಾಗವನ್ನ ಮುಟ್ಟಿದ್ರೂ ದಯವಿಟ್ಟು ನೀಟಾಗಿ ಕೈ ತೊಳೆದು ಮುಂದಿನ ಕೆಲಸವನ್ನ ಮಾಡಿ. ಫ್ರೆಂಡ್ಸ್, ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಇನ್ನಷ್ಟು ಹೆಲ್ತಿ ಇನ್ಫಾರ್ಮೇಶನ್ಗಾಗಿ ಬ್ರಷ್ ಅಪ್ ಯುವರ್ ನಾಲೆಜ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.